ನೀವು ಇಲ್ಲಿ ತನಕ ಸ್ಪ್ಲಿಟ್ಟಿಂಗ್ ಎಲ್ಲ ಕಲ್ತ್ಕೊಂಡ್ರಿ ಈಗ ಒಂದು ಸಿನ್ಮಾ ಅಂತ ಅಂದಾಗ ಅದಕ್ಕೆ ಹೆಸರು ಬೇಕಾಗತ್ತೆ ಯಾರ್ಯಾರು ಅದರಲ್ಲಿ ಕೆಲಸ ಮಾಡಿದ್ದು ಬೇಕಾಗುತ್ತೆ ಕ್ಯಾಮ್ರಾ ಯಾರು ಮಾಡಿದ್ದು ಬೇಕಾಗತ್ತೆ ನಿರ್ದೇಶನ ಯಾರ್ದು ಬೇಕಾಗತ್ತೆ ಹಾಗಾಗಿ ಅದನ್ನೆಲ್ಲ ನಾವು ಈ ಸಿನಿಮಾದಲ್ಲಿ ಹಾಕಬೇಕಾದ್ರೆ ಅದರಲ್ಲೂ ಈ ಸಾಫ್ಟ್ವೇರಲ್ಲಿ ಅದಕ್ಕೂ ಕೂಡ ಪ್ರಾವಿಷನ್ಸ್ ಇದೆ ಈಗ ಉದಾಹರಣೆಗೆ ನಾವು ನಿಮಗೆ ಇವತ್ತು ಫಿಲಮ್ಗೆ ಹೆಸರು ಹಾಕೋದ ಹಾಗೆ ನಂತರ ಸಿನಿಮಾ ಓಡ್ತಾ ಇರಬೇಕು ಅದ್ರ ಮೇಲೆ ನಾವು ಕ್ಯಾಪ್ಷನ್ಸ್ ಬರೆಯೋದು ಹಾಗೆ ನಂತರ ಸಿನಿಮಾ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ವಂದನೆಗಳು ಅಥವಾ ಕ್ಯಾಮ್ರಾ ಯಾರು ಮಾಡಿದ್ದು ನಿರ್ದೇಶನ ಯಾರ್ದು ಇದನ್ನೆಲ್ಲನೂ ಕೂಡ ಇವತ್ತು ಹಾಕೋ ತಿಳ್ಕೊಳ್ಳೋಣ ದೊಡ್ಡಗೆ ನೀವು ಇಲ್ಲಿ ಹೋಮ್ ಇದ್ದೀರಾ ನಿಮಗೆ ಇಲ್ಲಿ ಕ್ಲಿಪ್ಪಿಂಗ್ಸ್ ಕಾಣ್ತಾ ಇದೆ ಇಲ್ಲಿ ನಿಮಗೆ ಫಿಲ್ಮ್ ಕೂಡ ರೆಡಿಯಾಗಿದೆ ಎಡಿಟ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಟೈಟಲ್ ಅಂತ ಕಾಣುತ್ತೆ ಇದು ಟೈಟಲ್ ಹಾಕೋದು ಅಂದರೆ ಈ ಬಟನ ಪ್ರೆಸ್ ಮಾಡಿದ್ರೆ ನೀವು ಹೇಗೆ ಅಂತ ತೋರಿಸ್ಕೊಡ್ತೀವಿ ಇದು ಟೈಟಲ್ ಅಂದರೆ ಸಿನ್ಮಾದ ಮೊದಲನೇ ಭಾಗದಲ್ಲಿ ಇದು ಟೈಟಲ್ ಅಂತ ಬರುತ್ತೆ ಇದು ಕ್ಯಾಪ್ಷನ್ ಅಂತ ಇದನ್ನು ನಾವು ಸಿನಿಮಾ ಮಧ್ಯದಲ್ಲಿ ಉದಾಹರಣೆ ನಮಗೆ ತೋರಿಸ್ಕೊಡ್ತೀವಿ ಇದನ್ನ ಹೇಗೆ ಅಂತ ಸಿನ್ಮಾ ಓಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಹಾಕುವಂಥದ್ದು ಇದು ಇದು ಕ್ರೆಡಿಟ್ ಅಂತ ಅಂದ್ರೇನು ಸಿನ್ಮಾ ಮುಗಿದ ಮೇಲೆ ನೀವು ಯಾರಿಗೆ ಯಾರಿಗಪ್ಸ್ತಾ ಇದ್ದೀರಿ ಇದನ್ನು ಮಾಡಿದವ್ರು ಯಾರು ಇದರಲ್ಲಿ ನಟನೆ ಮಾಡಿದವ್ರು ಯಾರು ಇದೆಲ್ಲನೂ ಕೂಡ ಮಾಹಿತಿನ ಇದರಲ್ಲಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಸಿನಿಮಾಗೆ ಟೈಟಲ್ ಹಾಕೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನಾವು ಇಲ್ಲಿ ಉದಾಹರಣೆಗೆ ನೀವು ಇಲ್ಲಿ ಟೈಟಲ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಈಗ ಈ ಬ ಏನು ಕಾಣ್ತಾ ಇದೆ ಇಲ್ಲಿ ನೋಡಿ ಇದು ನಿಮಗೆ ಟೈಟಲ್ ಬರೆಯೋವಂಥ ಜಾಗ ಇದು ಇಲ್ಲಿ ನೀವು ಕಾಣುತ್ತಾರೆ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಮೈ ಮೂವಿ ಅಂತ ಬರುತ್ತೆ ನೀವು ಇದನ್ನು ನೀವು ಸಿನಿಮಾ ಹೆಸರು ನೀವು ಯಾವುದು ಸಿನ್ಮಾ ಮಾಡ್ತಾಯಿದ್ರೆ ಆ ಒಂದು ಹೆಸರು ಇಡಬೇಕಾಗತ್ತೆ ಈಗ ನೀವು ಇದು ಟೈಟಲ್ ನೀವು ಪ್ರೆಸ್ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ ಈ ಮೈ ಮೂವಿ ಅಂತ ನಿಮ್ಗೆ ಬೈ ಡಿಫಾಲ್ಟ್ ಇದು ಬರುತ್ತೆ ನೀವು ಇಲ್ಲಿ ಮಾಡಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಫಾಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ ಕಾಣುತ್ತಲ್ಲ ಇದು ನೀವು ಫಾಂಡ್ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಜಾಗ ಇದು ನಾವಿಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಹೋಗಿ ನಮ್ಮ ಇದರಲ್ಲಿ ಬರಹ ಇದೆ ಇಲ್ಲಿ ನೋಡಿ ಇದು ಬರಹ ಅಮೇರಿಕ್ ಕನ್ನಡ ಅಂತ ಬರುತ್ತೆ ಇದು ಬರಹ ಬೆಂಗಳೂರು ಅಂತ ಬರುತ್ತೆ ಕಾಣುತ್ತಲ್ಲ ಬರಹ ಬೆಂಗಳೂರು ಅಂತ ಇದು ಈ ಬರಹ ಬೆಂಗ್ಳೂರನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇದು ಫಾಂಟ್ ಸೈಜ್ ಪಕ್ಕದಲ್ಲಿ ಹೆಂಗ್ ಅಂತ ಕಾಣುತ್ತೆ ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಎಷ್ಟೊಂದು ಬರುತ್ತೆ ಸೈಜ್ ಬೇರೆ ಬೇರೆ ಥರ ಬರುತ್ತೆ ನಾವು ನಮ್ಮ ಟೈಟಲ್ಗೆ ಮೂವತ್ತಾರು ಫಾಂಟ್ ಸೈಜ್ನ ಉಪಯೋಗ ಮಾಡ್ಕೊಳ್ತೀವಿ ಈಗ ನೀವು ಬರಹ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಫಾಂಟ್ ಸೈಸ್ ಮೂವತ್ತಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಈಗ ಇದನ್ನು ಹಸಿರು ಕಾಳು ಮಿಶ್ರಣದ ಬಗ್ಗೆ ನೀವು ಸಿನಿಮಾ ಒಂದು ಸಿನಿಮಾ ಹೆಸರು ಹಾಕಬೇಕು ಇದು ನೀವು ಹೇಗೆ ಅಂತ ತೋರಿಸ್ತೀನಿ ಕನ್ನಡದಲ್ಲಿದೆ ನೋಡಿ ಈಗೇನು ಸಿನಿಮಾ ಹೆಸ್ರು ಗೊತ್ತಾಯಿತು ಹಸಿರು ಕಾಳು ಮಿಷನ್ ಅಂತ ಬಂತು ನಾವೇನು ಮಾಡಬೇಕು ಅಂದರೆ ಯಾವುದೇ ನೀವು ಟೈಟಲ್ ಹಾಕಬೇಕಾದ್ರೆ ಒಂದೇ ಲೈನಲ್ಲಿ ಬರಬೇಕು ಇದು ನಿಮ್ಮ ಸಿನಿಮಾದ ಹೆಸರು ಒಂದೇ ಲೈನಲ್ಲಿ ಬರಬೇಕು ನಂತರ ಇದು ನೀವೀಗೇನು ಪ್ಲಸ್ ಮಾರ್ಕ್ ಕಾಣ್ತಾ ಇದೆ ಈ ಮಾರ್ಕ್ ಬಂದಾಗ ನೀವು ಇದನ್ನು ಈ ಥರ ಮೂವ್ ಮಾಡ್ಬೋದು ಅಂದರೆ ಬೇರೆ ಕಡೆ ತೊಗೊಂಡೋಗ್ಬೋದು ಬಟ್ ಇದನ್ನು ಯಾವತ್ತೂ ಸೆಂಟ್ರಲ್ಲಿ ಇಡಬೇಕು ಸಿನಿಮಾ ಹೆಸರನ್ನು ಇದರಲ್ಲಿ ಸೆಂಟ್ರಲ್ಲಿ ಇಡಬೇಕು ನೀವು ಸೆಂಟ್ರಲ್ಲಿ ಇಟ್ಟರೆ ಈಗ ನೋಡಿ ಹಸಿರು ಕಾಳು ಮಿಷನ್ ಅಂತ ಸಿನಿಮಾ ಹೆಸರು ಬಂತು ನೀವು ಬೇಕಾದ್ರೆ ಒಂದ್ಸರಿ ನೋಡ್ಬೋದು ಇದನ್ನು ಹೇಗೆ ಬರುತ್ತೆ ಅಂತ ನೋಡಿ ಇದು ನಿಮ್ಮ ಸಿನಿಮಾದ ಹೆಸರು ಇದು ಅಂದರೆ ಈಗ ಉದಾಹರಣೆ ನೀವು ಇಲ್ಲಿ ಬಿಳಿ ಅಕ್ಷರ ಇದೆ ಹಿಂದೆ ಕಪ್ಪುದೊಂದು ಅದು ಬ್ಯಾಕ್ಗ್ರೌಂಡ್ ಇದೆ ನಾವು ನಮ್ಮ ಸಿನಿಮಾಗಳಲ್ಲಿ ಡಿಜಿಟಲ್ ಗ್ರೀನ್ ಸಿನಿಮಾಗಳಲ್ಲಿ ಏನು ಮಾಡ್ತೀವಿ ಅಂದರೆ ಈ ಬ್ಯಾಕ್ಗ್ರೌಂಡ್ ಕಲರ್ನ ನಾವು ಕಪ್ಪು ಬಿಟ್ಟು ಬೇರೆ ಮೂರು ಕಲರ್ ಎಕ್ಮೆಂಡ್ ಮಾಡ್ತೀವಿ ಇದರಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ನಿಮಗೇನು ಕಾಣುತ್ತೆ ಈ ಬ್ಯಾಕ್ಗ್ರೌಂಡ್ ಕಲರ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕಲರ್ಸ್ ಬರುತ್ತೆ ನಾವು ಈ ಕಲರ್ಸ್ನಲ್ಲಿ ನಾವು ನಾವು ಉಪಯೋಗ ಮಾಡೋದು ನಲ್ಲಿ ನಾವು ಎಲ್ಲ ಸಿನಿಮಾದಲ್ಲಿ ಸಾಧಾರಣವಾಗಿ ಉಪಯೋಗ ಮಾಡೋ ಕಲರ್ಸ್ ಯಾವುದಪ್ಪ ಅಂತಂದರೆ ಒಂದು ನೇರಳೆ ಪರ್ಪಲ್ ಅಂತ ಬರ್ತದೆ ನೇರಳೆ ಅದು ಎರಡನೇದು ಹಸಿರು ನಂತರ ಮೂರನೇದು ವೈಟ್ ಬಿಳಿ ಈಗ ನಾವು ನಮ್ಮ ಈ ಸಿನಿಮಾದಲ್ಲಿ ನಾವು ಈ ನೇರಳೆ ಕಲರ್ನ ತೊಗೊಳ್ಳೋಣ ಪರ್ಪಲ್ ಕಲರ್ ಅಂತಿದೆ ನೀವು ಪರ್ಪಲ್ ಕಲರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇದರ ಬ್ಯಾಕ್ ಗ್ರೌಂಡು ನೋಡಿ ಹೀಗಾಗತ್ತೆ ನಿಮಗೆ ಈ ಥರ ಕಾಣುತ್ತೆ ನಾವು ಈ ಮೂರು ಕಲರ್ ಯಾಕೆ ಹೇಳ್ತೀವಿ ಅಂತಂದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಪರ್ಪಲ್ ಅಥವಾ ನೀವು ನೇರಳೆ ಕಲರು ಹಸಿರು ಕಲರು ನಂತರ ಬಿಳಿ ಇದನ್ನು ಉಪಯೋಗ ಮಾಡ್ಕೋಬೋದು ಈಗ ಮತ್ತೆ ಬೇರೆ ಕಲರ್ ಬೇಕಾ ಚೇಂಜ್ ಮಾಡಿ ನೋಡ್ಬೋದು ಉದಾಹರಣೆ ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಹೋಗಿ ನೀವು ಹಸಿರು ಸೆಲೆಕ್ಟ್ ಮಾಡ್ಕೊಳ್ಳಿ ಹಸಿರು ಕಲರ್ ಬರುತ್ತೆ ಇದು ಚೆನ್ನಾಗಿ ಕಾಣುತ್ತೆ ನೀವು ಬಿಳಿ ಕಲರ್ ಬೇಕು ಅನ್ನೋ ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅಕ್ಷರ ಬಿಳಿ ಇದ್ದಿದ್ದಕ್ಕೆ ನಿಮ್ಗೆ ಅದು ಕಾ ಅಂದರೆ ಅದು ಕೂಡ ಹಾಕುತ್ತೆ ಇಲ್ಲಿ ಬೇಕಾದ್ರೆ ನೀವು ಅಕ್ಷರ ಬೇಕಾ ಚೇಂಜ್ ಮಾಡ್ಕೋಬೋದು ಇಲ್ಲಿ ಕಲರ್ಗೆ ಹೋದ್ರೆ ಬಿಳಿ ಇರೋದ್ರಿಂದ ನೀವು ಕಪ್ಪು ಕಲರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ ಹಾಗಾಗಿ ನಾವು ಬ್ಯಾಕ್ ಮತ್ತೆ ವಾಪಸ್ ನೇಳೆ ಕಲರ್ಗೆ ಹೋಗೋಣ ನೇಳೆ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ನೇಳೆ ಕಲರ್ ಮೇಲೆ ಕಪ್ಪು ಬಣ್ಣ ಸ್ಟೋನ್ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಇದನ್ನು ಬಿಳಿ ಅಕ್ಷರನ ತಗೊಳ್ಳೋಣ ವೈಟ್ ನೋಡಿ ಈಗ ಹೀಗೆ ಕಾಣುತ್ತೆ ಇದು ಟೈಟಲ್ ಹಾಕೋದು ಅಂದ್ರೇನು ನೀವು ಸಿನಿಮಾ ಹೆಸರು ಯಾವುದರ ಬಗ್ಗೆ ನೀವು ಸಿನಿಮಾ ತೆಗೆದಿರ್ತೀರಲ್ಲ ಆ ಸಿನ್ಮಾದ ಹೆಸರನ್ನು ನೀವು ಇಲ್ಲಿ ಹಾಕೋದಕ್ಕೆ ನಾವು ಟೈಟಲ್ ಅಂತ ಕರಿತೀವಿ ಈ ಟೈಟಲ್ ಹೀಗೆ ಕಾಣುತ್ತೆ ಇದನ್ನು ಬೇಕಾದ್ರೆ ನೀವು ಬೇರೆ ಬೇರೆ ಥರ ಉದಾಹರಣೆಗೆ ಇಲ್ಲಿ ನಿಮಗೆ ಬಲಗಡೆ ಏನು ಕಾಣ್ತಾ ಇದೆ ಈ ಆಪ್ಷನ್ಸ್ನ ಉಪಯೋಗ ಮಾಡಿದ್ರೆ ನೀವು ಈ ಬರುವಂಥ ನೀವು ಟೈಟ್ಲ್ ಏನಿದೆ ಬೇರೆ ಥರ ಬರುತ್ತೆ ಉದಾಹರಣೆಗೆ ನೀವು ಇಲ್ಲಿ ಹೀಗೆ ಬರುತ್ತೆ ಹೀಗೆ ಕಾಣುತ್ತೆ ಈ ಕಾಣುತ್ತೆ ಬಟ್ ಆದರೆ ನಾವು ನಮ್ಮ ಡಿಜಿಟಲ್ಗಿನ್ ಸಿನಿಮಾದಲ್ಲಿ ತುಂಬ ಇರಬಾರ್ದು ಅಂದ್ರೇನು ಈ ಥರ ಎಲ್ಲ ಬರಬಾರ್ದು ದೃಷ್ಟಿಯಿಂದ ಅಂದ್ರೆ ಅಂದ್ರೇನು ಬೇರೆ ಯಾವುದೋ ಅವರಲ್ಲಿ ಅನಿಮೇಷನ್ಸ್ ಏನು ಇಲ್ದಾನೆ ಈಗ ಸಿಂಪಲಾಗಿ ಬರೋ ಥರ ನಾವು ಮಾಡ್ಕೊಳ್ಬೇಕಾಗತ್ತೆ ಇದು ಟೈಟಲ್ ಹಾಕೋದ್ರ ಬಗ್ಗೆ ನಂತರ ಕ್ಯಾಪ್ಷನ್ ಹಾಕೋದಾಗೆ ಉದಾಹರಣೆ ನೀವು ಟೈಟಲ್ ಹಾಕಿದ್ರೆ ಟೈಟಲ್ ಎಲ್ಲ ಹಾಕಿದ ನಂತರ ಮತ್ತೆ ಹೋಮ್ಗೆ ಹೋಗ್ಬೇಕು ನೀವು ಹೋಮ್ಗೆ ಹೋದಾಗ ನಿಮಗೆ ಟೈಟಲ್ ಕ್ಯಾಪ್ಷನ್ ಟೈಟ್ ಅಂತ ಕಾಣ್ತಾ ಇರುತ್ತೆ ಉದಾಹರಣೆಗೆ ಈ ನೀವೇನು ಈಗ ವಿಡಿಯೋ ನೋಡ್ತಾ ಇದ್ದೀರಿ ಇದು ಈ ವಿಡಿಯೋಗೆ ನೀವು ಕ್ಯಾಪ್ಷನ್ ಹಾಕಬೇಕು ಅಂದರೆ ಉದಾಹರಣೆಗೆ ಇವರು ಈ ಒಂದು ಹಸುಗೆ ಏನು ಸ್ಪ್ರೇ ಮಾಡ್ತಾ ಇದ್ದಾರೆ ನಾವು ಇದನ್ನೇನು ಮಾಡ್ಬೇಕು ಒಂದು ಇಲ್ಲಿ ಬರೀಬೇಕಾಗತ್ತೆ ಇದು ಔಷಧಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ ಒಂದು ಬರೋದು ನೋಡೋಣ ಕ್ಯಾಪ್ಷನ್ ನೋಡೋಣ ಹಾಗೆ ನೀವು ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬಂತು ನೋಡಿ ನಿಮಗೆ ಇಲ್ಲಿ ಕಾಣುತ್ತಿದ್ದು ನೀವು ಇದು ನೀವು ಇದರಲ್ಲಿ ಟೈಪ್ ಮಾಡಿ ಅಂದರೆ ಅವ್ರು ಏನು ಮಾಡ್ತಾರೆ ಅದ್ರಂಗೆ ಔಷಧಿ ಸ್ಪ್ರೇ ಮಾಡುತ್ತಿರುವುದು ಅಂತ ನಾವು ಇಲ್ಲಿ ಟೈಪ್ ಮಾಡೋಣ ಮತ್ತು ಇದೇ ರೀತಿ ಮಾಡಬೇಕು ಅಂದರೆ ನೀವು ಮತ್ತೆ ಫಾಂಟ್ಗೆ ಹೋಗಿ ಅಲ್ಲಿ ಬರಹ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿ ಆರ್ ಎಚ್ ಬೆಂಗಳೂರು ಅಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾಂಟ್ ಸೈಜ್ ಕ್ಯಾಪ್ಷನ್ ಮೇಲೆ ಇಪ್ಪತ್ನಾಲ್ಕು ಇದ್ದರೆ ಸಾಕು ಸಣ್ಣ ಇದರಲ್ಲಿ ಇರಬೇಕದು ಈಗ ಸುಮ್ಮನೆ ಇಲ್ಲಿ ಔಷಧಿ ಸಿಂಪಡಿಸಿದ್ರೆ ಅದಕ್ಕೆ ಔಷಧಿ ಸಿಂಪಡಣೆ ಅಂತ ಹಾಕಿದ್ದೀವಿ ಉದಾಹರಣೆಗೆ ಯಾವಾಗಲೂ ಈ ಔಷಧಿ ಸಿಂಪಡಣೆ ನೀವು ಏನೇನೋ ಕೆ ಮಾಡ್ತಿದ್ರು ಕೂಡ ಇದು ಕ್ಯಾಪ್ಷನ್ ಯಾವಾಗಲೂ ಕೆಳಗಡೆ ಬರಬೇಕು ನೀವು ಇಲ್ಲೆಲ್ಲ ಹಾಕಬಾರ್ದು ಔಷಧಿ ಸಿಂಪಡಣೆ ಯಾವಾಗಲೂ ಕೆಳಗಡೆ ಕ್ಯಾಪ್ಷನ್ ಯಾವಾಗಲೂ ಕೆಳಗೆ ಬರಬೇಕು ನಿಮ್ಮ ಚಿತ್ರಗಳಲ್ಲಿ ಇದು ಇದಕ್ಕೆ ನಾವು ಕ್ಯಾಪ್ಷನ್ ಅಂತ ಕರಿತೀವಿ ಉದಾಹರಣೆಗೆ ಇಲ್ಲಿ ಕ್ಯಾಪ್ಷನ್ ಬಂತು ನೋಡಿ ಸಿನಿಮಾ ಓಡ್ಬೇಕಾದ್ರೆ ನಿಮ್ಗೆ ಹ್ಯಾ ಕಾಣುತ್ತೆ ಅಂತ ನೋಡಿ ಇದು ಹೀಗೆ ಕಾಣುತ್ತಿದೆ ಕ್ಯಾಪ್ಷನ್ ನೀವು ಯಾವುದೇ ಸಿನ್ಮಾ ಮೇಲೆ ಉದಾಹರಣೆಗೆ ನೀವು ಎಲ್ಲರೂ ಯಾವುದಾದ್ರೂ ಮಾಹಿತಿ ಕೊಡಬೇಕು ಅಂತಂದರೆ ಸಿನ್ಮಾ ಮಧ್ಯೆ ನೀವು ಯಾವುದಾದ್ರೂ ಮಾಹಿತಿ ಕೊಡಬೇಕು ಆ ಕ್ಲಿಪ್ಪಿಂಗ್ ಮೇಲೆ ಅಂತ ಆದರೆ ಉದಾಹರಣೆಗೆ ಇವ್ರ ಕೈಯಲ್ಲಿರೋ ಔಷಧಿ ಬಾಟಲ್ ಏನಿದೆ ಆ ಔಷಧಿ ಬಾಟ್ಲ ಹೆಸರನ್ನು ನೀವು ಹಾಕಬೇಕು ಅಂತ ಇದರಲ್ಲಿ ಅಂತ ಆದರೆ ನೀವು ಕೂಡ ಇಲ್ಲಿ ಕ್ಯಾಪ್ಷನ್ ಒಳಗೆ ಇಂಥ ಔಷಧಿ ಸಿಂಪಲ್ಸ್ ಅಂತ ಕೂಡ ನೀವು ಬೇಕಾದರೆ ಅಲ್ಲಿ ಬರೀಬೋದು ಕ್ಯಾಪ್ಷನಲ್ಲಿ ಈಗ ನೀವು ಟೈಟಲ್ ತಿಳ್ಕೊಂಡ್ರಿ ಕ್ಯಾಪ್ಷನ್ ಹಾಕೋ ತಿಳ್ಕೊಂಡ್ರಿ ಈಗ ನಾವು ಕ್ರೆಡಿಟ್ ಹಾಕೋದು ಹೇಗೆ ಅಂತ ತಿಳ್ಕೊಳ್ಳೋಣ ಕ್ರೆಡಿಟ್ ಅಂದರೆ ನೀವು ಮೊದಲೇ ಹೇಳಿದಾಗೆ ಸಿನ್ಮಾ ಮುಗಿದ ನಂತರ ಯಾರು ಧನ್ಯವಾದಗಳು ಹೇಳಬೇಕು ಇದರಲ್ಲಿ ಯಾರು ನಟನೆ ಮಾಡಿದರು ನಿರ್ದೇಶಕರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಏನು ಬರೀತೀನೋ ಅದಕ್ಕೆ ನಾವು ಕ್ರೆಡಿಟ್ಸ್ ಅಂತ ಕರಿತೀವಿ ನೀವು ಇಲ್ಲಿ ಕ್ರೆಡಿಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಈಗ ಟೈಟಲ್ ಅಂತ ಕ್ಲಿಕ್ ಮಾಡಿದ್ರೆ ಯಾವಾಗಲೂ ಮೊದಲು ಬರುತ್ತೆ ಕ್ರೆಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ಯಾವುದು ಸಿನ್ಮಾದ ಕೊನೆಯಲ್ಲಿ ಬರುತ್ತೆ ನೋಡ್ತಾಯಿರಿ ನಾವು ಕ್ರೆಡಿಟ್ ಅಂತ ಮಾಡಿದ್ವಿ ನೋಡಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಇಲ್ಲಿ ಕ್ರೆಡಿಟ್ ಅಂತ ಬಂತು ನಿಮಗಿಲ್ಲಿ ಕೂಡ ಕ್ರೆಡಿಟ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಈಗ ಇಲ್ಲಿ ನಾವು ನೀವು ಈ ಸಿನಿಮಾ ಯಾರ್ಯಾರು ಮಾಡಿದ್ದು ನಿರ್ದೇಶಕರು ಯಾರು ಕ್ಯಾಮ್ರ ಯಾರು ಉಪಯೋಗ ಮಾಡಿದ್ದು ಅಂತ ಆ ಥರ ಎಲ್ಲ ಇರುತ್ತೆ ನಾವು ನಿಮಗೆ ಇದನ್ನು ತೋರಿಸ್ತೀವಿ ಮತ್ತು ಇದನ್ನು ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ಮಾಡಿದಾಗೆ ಫಾಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬರಹ ಬೆಂಗಳೂರು ಅಂತ ಏನು ಫಾಂಟ್ ಇದೆ ಅದೇ ಫಾಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಇಪ್ಪತ್ತಿರಲಿ ಫಾಂಡ್ ಸೈಜ್ ಇಪ್ಪತ್ತಿರಲಿ ಯಾವಾಗಲೂ ಟೈಟಲ್ ಪೇಜ್ಗೆ ಮೂವತ್ತಾರು ಇಡ್ತೀವಿ ಈ ನೀವು ಕ್ಯಾಪ್ಷನ್ ಹಾಕಬೇಕಾದ್ರೆ ಇಪ್ಪತ್ತ್ನಾಲ್ಕು ಇರ್ತೀವಿ ಕ್ರೆಡಿಟ್ರಲ್ಲಿ ತುಂಬ ಹೆಸರುಗಳೆಲ್ಲ ಬರೋದ್ರಿಂದ ನಾವು ಇಪ್ಪತ್ತು ಸೈಜು ಈ ಫಾಂಡ್ ಸೈಜಿನಿಂದ ಇಪ್ಪತ್ತು ಸಾಕಾಗುತ್ತೆ ಇಲ್ಲಿ ನೀವೇನೇನು ಟೈಪ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ ಹೀಗೆ ನೀವು ಕತೆ ನಿರ್ದೇಶನ ಗ್ರಾಮ ನಂತರ ರೈತರ ಹೆಸರು ರೈತ ಕ್ಯಾಮರಾ ಕ್ಯಾಮ್ರಾಮ್ಯಾನ್ ಯಾರು ಈ ಥರ ನೀವು ಕ್ರೆಡಿಟ್ಸ್ ಆಗ್ತಾ ಹೋಗ್ಬೋದು ನೀವು ನೀವು ನಿಮ್ಗೆ ಏನೇನು ಬರೋ ಅಂದರೆ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಯಾರ್ಯಾರು ನಟನೆ ಮಾಡಿದ್ರು ರೈತರ ಹೆಸರು ಆಗಿರ್ಬೋದು ಅಥವಾ ಯಾರಾದರೂ ಎಕ್ಸ್ಪರ್ಟ್ ಹೇಳಿದರೆ ಅದ್ರ ಬಗ್ಗೆಯೂ ಕೂಡ ನೀವು ಇಲ್ಲಿ ಕ್ರೆಡಿಟಲ್ಲಿ ಹಾಕ್ತಾ ಹೋಗಬೇಕು ಆಮೇಲೆ ನೀವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ನಾವು ಟೈಟಲ್ ಹಾಕಬೇಕಾದ್ರೆ ನೇರಳೆ ಕಲರ್ ಉಪಯೋಗ ಮಾಡಿದ್ದೀವಿ ಕ್ರೆಡಿಟ್ ಹಾಕ್ಬೇಕಾದ್ರೆ ಇಲ್ಲಿ ಕಪ್ಪಿದೆ ಹಾಗಾಗಿ ನಾವು ಟೈಟಲ್ ಹಾಕಬೇಕಾದ್ರೆ ಯಾವುದನ್ನು ಉಪಯೋಗ ಮಾಡಿರ್ತೀವೋ ಕಲರ್ ಉಪಯೋಗ ಮಾಡಿರ್ತೀವೋ ಅದೇ ಕಲರ್ನ ನಾವು ಕ್ರೆಡಿಟ್ ಹಾಕಬೇಕಾದ್ರೂ ಉಪಯೋಗ ಮಾಡಬೇಕಾಗತ್ತೆ ಮತ್ತು ಬ್ಯಾಕ್ಗ್ರೌಂಡ್ ಕಲರ್ಗೋಗಿ ನೇರಳೆ ಕಲರ್ ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ನೀವು ಹ್ಯಾಕ್ ಕಾಣುತ್ತೆ ತೋರಿಸ್ತೀವಿ ನೋಡಿ ಇದು ಈಗ ಇಲ್ಲಿಗೆ ನಿಮಗೀಗ ಟೈಟಲ್ ಆಯಿತು ಸಿನಿಮಾದ ಮೊದಲನೇ ಏನು ಹೆಸ್ರು ಬರೀಬೇಕು ಅದನ್ನು ಬರದಾಯ್ತು ವೀಡಿಯೋ ಮೇಲೆ ಅಕಸ್ಮಾತ್ ನಿಮಗೇನೋ ಬರೀಬೇಕಾ ಅಂತಾದರೆ ನಾವು ಕ್ಯಾಪ್ಷನ್ ಅಂತ ಹೇಳ್ತೀವಿ ಅದನ್ನು ಬರ್ದಾಯ್ತು ನಂತರ ಕ್ರೆಡಿಟ್ ಆಯಿತು ಇದರಲ್ಲಿ ನಾವು ಇನ್ನೊಂದು ಅಂಶ ತಿಳ್ಕೊಳ್ಬೇಕಪ್ಪ ಏನಂತಂದರೆ ಉದಾಹರಣೆಗೆ ಟೈಟಲಲ್ಲಿ ಈಗ ಉದಾಹರಣೆಗೆ ನೀವು ಟೈಟಲ್ ಇಲ್ಲಿ ಇದ್ದರೆ ನಿಮಗೆ ಈ ಥರ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಡ್ಯೂರೇಷನ್ ಅಂತ ಕಾಣ್ತಾ ಇದೆ ನೋಡಿ ಆ ಟೆಕ್ಸ್ಟ್ ಡ್ಯೂರೇಷನಲ್ಲಿ ಇಲ್ಲಿ ಏಳು ಸೆಕೆಂಡ್ ಅಂತ ಕಾಣ್ತಾ ಇದೆಯಾ ಆ ಏಳು ಸೆಕೆಂಡ್ ಅಂದರೆ ಏನಂದರೆ ಟೆಕ್ಸ್ಟುದು ನೀವು ಸಿನಿಮಾ ಹಿಂಗೆ ಓಡಲಿಕ್ಕೆ ಬಿಟ್ಟರೆ ಈಗ ಆನ್ ಮಾಡಿದ್ರೆ ಏಳು ಸೆಕೆಂಡ್ ಬರುತ್ತೆ ಅಂತ ಅರ್ಥ ಇದು ಈ ಹೆಸರು ಉದಾಹರಣೆ ನಿಮ್ಗೆ ಅದು ಹೆಸರು ಏಳು ಸೆಕೆಂಡ್ ತುಂಬ ಜಾಸ್ತಿ ಆಯಿತು ನಮಗೆ ಅಥವಾ ಕಡಿಮೆ ಆಯಿತು ನಾವು ಒಂದು ಬರೀ ನಾಲ್ಕು ಸೆಕೆಂಡ್ ಸಾಕು ಆ ನಾಲ್ಕು ಸೆಕೆಂಡ್ ಅಷ್ಟೇ ಸಾಕು ಸಿನ್ಮಾ ಅಂತ ಅಂತಾದರೆ ನೀವು ಇಲ್ಲಿ ಹೋಗಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದೆಲ್ಲ ಸೆಕೆಂಡ್ಸ್ ಇದು ನೀವು ನಾಲ್ಕು ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಿಮ್ಮ ಟೈಟಲ್ಲು ನಾಲ್ಕು ಸೆಕೆಂಡ್ ಮಾತ್ರ ಬರುತ್ತೆ ಮೊದಲು ಏಳು ಸೆಕೆಂಡ್ ಬರ್ತಿತ್ತು ಈಗ ನಾಲ್ಕು ಸೆಕೆಂಡ್ ಬರುತ್ತೆ ಅದೇ ಥರ ನೀವು ಕ್ರೆಡಿಟ್ಗೆ ಹೋದ್ರಿ ಕ್ರೆಡಿಟ್ಗೆ ಹೋದಾಗ ಇಲ್ಲಿ ನೋಡಿ ನಿಮ್ಮ ಇಲ್ಲಿ ಟೆಕ್ಸ್ಟ್ ಡ್ಯೂರೇಷನ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ಆ ಟೆಕ್ಸ್ಟ್ ಡ್ಯೂರೇಷನ್ನು ಸಿಕ್ಸ್ ಪಾಯಿಂಟ್ ನೈನ್ ಆರು ಪಾಯಿಂಟ್ ಒಂಬತ್ತು ಒಂಬತ್ತು ಅಂತ ಬರ್ತಾ ಇದೆ ಆರು ಪಾಯಿಂಟ್ ಒಂಬತ್ತೊಂಬತ್ತನ್ನು ಸೆಕೆಂಡ್ ಬರುತ್ತೆ ಅಂತ ಅದು ಹಾಗಾಗಿ ನೀವು ಉದಾಹರಣೆಗೆ ಅದು ತುಂಬ ಹೆಸರು ಇರುತ್ತೆ ಕ್ರೆಡಿಟಲ್ಲಿ ಜಾಸ್ತಿ ಹೊತ್ತು ಬರಬೇಕು ಯಾಕಂದರೆ ಎಲ್ಲ ಹೆಸ್ರು ಕಾಣಬೇಕು ಅಂತ ಆದಾಗ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಆರು ಪಾಯಿಂಟ್ ಆರು ಬದಲು ಏಳು ಬದಲು ಹತ್ತು ಮಾಡ್ಕೊಳ್ಳಿ ಹತ್ತು ಸೆಕೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಯಾವ ಹೆಸ್ರು ತೋರಿಸಿರ್ತಾರ ನಮ್ಮ ಕ್ರೆಡಿಟಲ್ಲಿ ಆ ಕೊನೆಯಲ್ಲಿ ಅದು ಆರು ಸೆಕೆಂಡ್ ಬದಲು ಹತ್ತು ಸೆಕೆಂಡ್ ಬರುತ್ತೆ ನಾ ಕ್ರೆಡಿಟಲ್ಲಿ ತುಂಬ ಹೆಸರುಗಳೆಲ್ಲ ಬರೋದ್ರಿಂದ ನೀವು ಇದನ್ನು ಜಾಸ್ತಿ ಮಾಡ್ಕೊಳ್ಬೋದು ನೀವು ಸಿನಿಮಾ ಶೂರಿನಲ್ಲಿ ಹೆಸರು ಸಣ್ಣ ಇದ್ದರೆ ತುಂಬ ಹೊತ್ತು ಬೇಡ ಅಂತ ಆದರೆ ನೀವು ನಾಲ್ಕು ಸೆಕೆಂಡ್ ಏಳು ಸೆಕೆಂಡ್ ಇದ್ದು ನಾಲ್ಕು ಸೆಕೆಂಡ್ ಮಾಡ್ಬೋದು ಇಲ್ಲಿ ನೋಡಿ ನಾಲ್ಕು ಸೆಕೆಂಡ್ ಕಾಣ್ತಾ ಇದೆ ಸೊ ನೀವು ವಾಪಸ್ ಅಂದರೆ ಸಾಧಾರಣ ಟೈಟಲ್ ನಾವು ಏಳು ಸೆಕೆಂಡ್ ಇಡ್ಬೋದು ಕ್ರೆಡಿಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹೀಗೆ ಈ ನೀವು ಕ್ರೆಡಿಟು ಅಥವಾ ಟೈಟಲ್ಲು ಅಥವಾ ಕ್ಯಾಪ್ಷನ್ನು ಕೂಡ ನೀವು ಇಲ್ಲಿ ಟೆಕ್ಸ್ಟ್ ಡ್ಯೂರೇಷನ್ ಅಂತ ಏನು ಬರುತ್ತೆ ಆ ಟೆಕ್ಸ್ಟ್ ಡ್ಯೂರೇಷನ್ ಯೂಸ್ ಮಾಡಿಕೊಂಡು ಟೈಮನ್ನ ನೀವು ಜಾಸ್ತಿ ಮಾಡಿಕೊಡ್ಬೋದು ನೀವು ಇಲ್ಲಿ ತನಕ ಈಗ ಕ್ರೆಡಿಟ್ ಟೈಟಲ್ ಕ್ಯಾಪ್ಷನ್ ಹೇಗೆ ಹಾಕೋದು ಫಾಂಟ್ ಸೆಲೆಕ್ಟ್ ಹೇಗೆ ಯಾವ ಸೈಜ್ ಫಾಂಟ್ ಸೆಲೆಕ್ಟ್ ಮಾಡಿಕೊಳ್ಬೇಕು ಬ್ಯಾಕ್ಗ್ರೌಂಡ್ ಕಲರ್ ಯಾವುದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ಈ ಟೈಟಲ್ಲು ಕ್ಯಾಪ್ಷನ್ನ ಹೆಚ್ಚಿಗೆ ಟೈಮ್ ಹ್ಯಾಗ್ ಮಾಡೋದು ಅಥವಾ ಕಡಿಮೆ ಟೈಮ್ ಇದನ್ನು ಹ್ಯಾಗ್ ಮಾಡೋದು ಅಂತ ನೀವು ತಿಳ್ಕೊಂಡ್ರೆ ಇಲ್ಲಿ ತನಕ ನೆಕ್ಸ್ಟು ಇದನ್ನು ಮುಗಿದ ನಂತರ ನಿಮಗೆ ಇದಕ್ಕೆ ಮ್ಯೂಸಿಕ್ ಯಾಗೆ ಆ್ಯಡ್ ಮಾಡೋ ಅಂತ ಹೇಳ್ಕೊಡ್ತೀವಿ ನೀವು ಇದನ್ನೆಲ್ಲ ಒಂದ್ಸಲಿ ಟೈಟಲ್ನ ಕ್ಯಾಪ್ಷನ್ನ ಕ್ರೆಡಿಟ್ನ ಒಂದು ಸಲ ಹಾಕಿ ಏಕೆ ಏನಾರು ಪ್ರಶ್ನೆ ಇದ್ದರೆ ನಮ್ಮನ್ನು ಕೇಳಿ ಈಗ ಅದನ್ನು ಒಂದ್ಸಲಿ ಮಾಡಿ ನಂತರ ನಾವು ಬೇರೆ ಸ್ಟೆಪ್ನ ಹೇಳ್ಕೊಡ್ತೀವಿ